ದೇವನನ್ನು ಬೀಜ ವೃಕ್ಷದೊಳಾಯ್ತು, ವೃಕ್ಷ ಬೀಜದೊಳಾಯ್ತು, ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರು ಯಾರು, ಹೀಗೆ ಅನುಮಾನ ಕಾಡುವ ಉತ್ತರವೇ ಸಿಗದ ಹಲವು ಪ್ರಶ್ನೆಗಳಿಗೆ ಉತ್ತರ ಒಂದುಂಟು. ಅರ್ಥಾತ್ ಚೇತನ ಸ್ವರೂಪವಾದಂತಹ ಭಗವಂತನೇ ಪ್ರಪಂಚದಲ್ಲಿ ಇದೆಲ್ಲವನ್ನ ನಡೆಸುತ್ತಾ ಇದ್ದಾನೆ ಎನ್ನುವುದು ಆಸ್ತಿಕ ಭಕ್ತರ ಕಲ್ಪನೆ, ಆಸ್ತಿಕ ಭಕ್ತರ ನಂಬಿಕೆ. ಅವರ ನಂಬಿಕೆಗೆ ನಾವು ಅಪನಂಬಿಕೆಯನ್ನು ಉಂಟು ಮಾಡಬಾರದಲ್ಲ, ನಂಬಿಕೆಗೆ ಮೋಸವನ್ನ ಮಾಡಬಾರದಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಮನುಷ್ಯನಾದವ ಅಲ್ಲ ಹುಟ್ಟಿದಂತಹ 84 ಲಕ್ಷ ಜೀವರಾಶಿಗಳು ಕೂಡ ಯಾವ ರೀತಿಯಲ್ಲಿ ಕರ್ಮವನ್ನೆಸಗುತ್ತದೆಯೋ ಆ ಕರ್ಮಕ್ಕನುಸಾರವಾದ ಫಲವನ್ನ ಇಲ್ಲಿಯವರೆಗೂ ಕೊಡುತ್ತಲೇ ಬಂದಿದ್ದೇವೆ ನಾವು. ಹೀಗೆ ನನ್ನನ್ನ ಪ್ರಪಂಚ ಮುಖ ಹೊಗಳಿತು. ಶಾಂತಾಕಾರನು, ಭುಜಗ ಶಯನು, ವೈಕುಂಠವಾಸಿಯು, ಕ್ಷೀರಸಾಗರ ಶಯನನು, ಆದಿಶೇಷನ ಮೇಲೆ ಪವಡಿಸಿದವನು ಎನ್ನುವುದಾಗಿ ಪ್ರಪಂಚ ಮುಖ ಹೇಳಿತು. ಹಾಗೆಯೇ ಪ್ರಪಂಚಕ್ಕೆ ಎಲ್ಲರೂ ತಿಳಿದುಕೊಳ್ಳಬೇಕು ಎನ್ನುವುದಕ್ಕಾಗಿ ಕ್ಷೀರೋದ್ಭವೆಯಾದಂತಹ ಸಾಗರವನ್ನ ಕಡೆಯುವಾಗ ದೊರಕಿದಂತಹ ನಿನಗೆ ವಕ್ಷಸ್ಥಲದಲ್ಲಿ ಸ್ಥಾನವನ್ನ ಕೊಟ್ಟವ ನಾನು. ಹೇಗೆ ಗೊತ್ತಾ? ಪ್ರಪಂಚದಲ್ಲಿ ಯಾವತ್ತೂ ಹಾಗೆ ಗಂಡನಾದವ ಹೆಂಡತಿಗೆ ಪಕ್ಕದಲ್ಲಿಯೋ ಮೇಲೆ ಕೆಳಗೋ ಕೊಡುವುದಲ್ಲ, ಗಂಡನ ಒಳಗೆ ಹೆಂಡತಿ ಇರಬೇಕು. ಹಾಗಾದಾಗ ಮಾತ್ರ ಸಂಸಾರ ಸರಿಯಾಗಿರ್ತದೆ ಎನ್ನುವ ಕಾರಣಕ್ಕಾಗಿ ವಕ್ಷಸ್ಥಲದಲ್ಲಿ ನಿನಗೆ ಸ್ಥಾನವನ್ನ ಕೊಟ್ಟವ ನಾನು.
ಹಾಗೆಯೇ ನಿನ್ನ ಅನುಗ್ರಹವೂ ಕೂಡ ಲೋಕದಲ್ಲುಂಟು. ನಿನ್ನ ಅನುಗ್ರಹ ಆಯ್ತು ಅಂತಾದ್ರೆ ಕುಚೇಲನಾದವನು ಕುಬೇರನಾಗುತ್ತಾನೆ. ನಿನ್ನ ಅವಕೃಪೆ ಆಯ್ತು ಅಂತಾದ್ರೆ ಕುಬೇರನಾದವನು ಭಿಕ್ಷುಕನಾಗುತ್ತಾನೆ. ಹಾಗಾಗಿ ಅಲ್ವಾ ನಿನ್ನನ್ನು ಪ್ರಪಂಚ ಮುಖ ಹೊಗಳಿದ್ದು. ಸರ್ವಜ್ಞೆ ಸರ್ವಭರದೆ ಸರ್ವದುಷ್ಟ ಭಯಂಕರಿ ಮಹಾಲಕ್ಷ್ಮಿ ನಮೋಸ್ತುತೆ ಎನ್ನುವುದಾಗಿ ಪ್ರಪಂಚ ಮುಖ ನನ್ನನ್ನು ಹೊಗಳಿತು. ಹೊಗಳುವವರ ಸಂಖ್ಯೆ ಒಂದೆಡೆ ಆದರೆ ತೆಗಳುವವರು ಮತ್ತೊಂದೆಡೆಯಲ್ಲಿದ್ದಾರೆ. ಮಧುವೈರಿ ದಾನವರಿಗೆ ವೈರಿವ ಎನ್ನುವುದಾಗಿ ಹೇಳಿದರು. ಕೊಲ್ಲಲೇ ಬೇಕಲ್ಲ, ಮಾಡುವ ಕಾರ್ಯವೂ ಹೌದಲ್ಲ. ಹೀಗೆ ಪ್ರಪಂಚ ಮುಖ ನಮ್ಮನ್ನು ಕೊಂಡಾಡಿತು. ಆದರೆ ನಾವು ಮಾಡುವ ತಪ್ಪೇನು ಗೊತ್ತೋ? ಊರೆಲ್ಲ ನೋಡುತ್ತೇವೆ, ನಾವು ಪ್ರಪಂಚವನ್ನೆಲ್ಲ ವೀಕ್ಷಿಸುತ್ತೇವೆ. ಕಾಲಬುಡದಲ್ಲಿ ಏನಾಗುತ್ತಾ ಉಂಟು ಅನ್ನೋದು ನಮಗೆ ತಿಳಿದಿರುವುದಿಲ್ಲ. ಹಾಗಾಗಿ ಪ್ರಶ್ನೆ ಮಾಡುತ್ತಾ ಇರುವುದು ನಾನು. ಹೀಗೆ ನಾನು ಮಾಡಿದ ಎಲ್ಲ ಕಾರ್ಯಗಳಿಗೆ ಲೋಕ ಈ ರೀತಿಯಾಗಿ ಹೇಳುತ್ತದೆ, ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಸ್ವಾಮಿ, ಯಾವತ್ತು ಹಾಗೆ ಮನೆಯಲ್ಲಿ ಏನೇ ಕೆಲಸ ಆಗುದಿರಲಿ, ಮೊದಲು ಊರಿಗೆ ಅರಸನಾದರೂ ಹೆಂಡತಿಗೆ ಗಂಡ ಆಗಿರ್ಲೇಬೇಕು. ಹಾಗಾಗಿಯೇ ನಿನ್ನಲ್ಲಿ ಕೇಳ್ತಾ ಇರುವುದು, ನಿನ್ನ ಅಭಿಪ್ರಾಯ ಏನು ಅಂತ. ಸ್ವಾಮಿ, ವಿಶೇಷ ಎನಿಸ್ತಾ ಉಂಟು. ಯಾಕೆ ಅಂತ ಕೇಳಿದ್ರೆ, ಇಲ್ಲಿಯವರೆಗಾಗಿಯೂ ಕೂಡ ಇಂತಹ ಅದೊಂದು ಪ್ರಶ್ನೆ ನಿಮ್ಮಿಂದ ಹುಟ್ಟಿದ್ದಿಲ್ಲ. ಆದ್ರೂ ಕೇಳ್ತಾ, ಯಾಕೆ ಕೇಳಿದೆ ಗೊತ್ತೋ? ನಿನ್ನ ಮನಸ್ಸಿನಲ್ಲಿರುವ ಕೆಲವು ವಿಷಯ ಎಲ್ಲ ಹೊರ ಜಾರಲಿ ಅಂತ ಕೇಳಿದೆ. ಹೊರ ಜಾರುವುದ? ಸ್ವಾಮಿ, ಕೇಳ್ತಾ ಇದ್ದೀರಿ, ಲೋಕದ ಜನರೆಲ್ಲರೂ ಹೀಗೆ ನನ್ನನ್ನ ಹೊಗಳುತ್ತಾ ಇದ್ದಾರೆ, ಈ ಬಗೆಯಲ್ಲಿ ಕೊಂಡಾಡ್ತಾ ಇದ್ದಾರೆ, ಪೂಜೆಯನ್ನ ಗೈತಾ ಇದ್ದಾರೆ ಎನ್ನುವ ಹಾಗೆ. ಸ್ವಾಮಿ, ಅವರೆಲ್ಲ ಅಷ್ಟು ಹೊಗಳುವ ಸಂದರ್ಭದಲ್ಲಿ ನಾ ಹೇಳುವುದೇನು ಗೊತ್ತುಂಟ? ಏನು ಸ್ವಾಮಿ? ಏನಗೊಂಡಿದ್ದೇಗೆ ಪತಿಗೆ ಪತಿಗೆ ಬೈದ ದಟ್ಟನ
ಸ್ವಾಮಿ ಮತ್ತೊಂದುಂಟು, ಬಹಳ ತಿರು ಬೇಡ ಅಂತ ಕೇಳ್ಬಿಟ್ಟೆ ನಾನು. ಸ್ವಾಮಿ ಗಂಡನ್ನ ಬೇರೆಯವರು ಹೊಗಳಿದ್ರೆ ಅಷ್ಟೊಂದು ಖುಷಿ ಆಗುವುದಿಲ್ವಂತೆ? ಆಗುವುದಿಲ್ಲ. ಮನೆ ಹೆಂಡತಿಯೇ ಹೊಗಳಬೇಕಂತೆ ಭೂಲೋಕದಲ್ಲಿ. ಸ್ವಾಮಿ ಎಲ್ಲಿಂದ ಆರಂಭಿಸುವುದು? ಅಲ್ಲ, ಮನೆ ಹೆಂಡತಿ ಅಂದ್ರೆ ಮತ್ತೆ ಉಳಿದಲ್ಲಿ ಉಂಟು ಪ್ರಶ್ನೆ ಬರ್ತದೆ. ಹಾಗಲ್ಲ ಸ್ವಾಮಿ, ಭೂಲೋಕದ ವ್ಯವಹಾರ ಅಲ್ವಾ? ಹೌದು, ಭೂಲೋಕದ ವ್ಯವಹಾರದ ಕುರಿತು ನಿಮ್ಮಿಂದಲೇ ಕೇಳಿ ತಿಳಿದವಳು ನಾನು. ಸ್ವಾಮಿ ಎಲ್ಲಿಂದ ಆರಂಭಿಸುವುದು, ಎಲ್ಲಿಗೆ ಮುಗಿಸುವುದು ಎನ್ನುವುದೇ ಒಂದು ವಿಶೇಷವಾದಂತಹ ಪ್ರಶ್ನೆಯಾಗಿ ಮೂಡ್ತಾ ಉಂಟು. ಯಾಕೆ ಹೇಳಿ, ನೀವು ಇಂತಲ್ಲಿ ಇಲ್ಲ ನಿಲ್ಲುವ ಹಾಗಿಲ್ಲ. ಹೌದು, ನಿಮ್ಮ ಕೃಪೆ ಎನ್ನುವಂತಹದ್ದು ಲೋಕ ಲೋಕಗಳಲ್ಲಿ ಪಸರಿಸಿದೆ. ಸ್ವಾಮಿ ಹೆಚ್ಚೇಕೆ, ಭುವಿಯಲ್ಲಿರುವಂತಹ ಒಂದು ಹುಲ್ಲು ಗಡ್ಡಿ ಎನ್ನುವಂತಹದ್ದು ಅಲುಗಾಡಬೇಕು ಅಂತಾದ್ರೆ ನಿಮ್ಮ ಕೃಪೆಯು ಅಲ್ಲ ನಿಮ್ಮ ಆಜ್ಞೆಯೋ ಬೇಕಂತೆ. ಇನ್ನು ಮಾನವರು ಯಾವ ಲೆಕ್ಕ ಹೇಳಿ, ಪ್ರತಿಯೊಂದು ಜೀವಿಯು ಕೂಡ ನಿಮ್ಮದಾದಂತಹ ಕೃಪಾ ಕಟಾಕ್ಷವನ್ನ ಬಯಸಿಯೇ ಅದು ತನ್ನ ಕಾರ್ಯದಲ್ಲಿ ತೊಡಗುತ್ತದೆ. ಕೇವಲ ಭುವಿಯ ಮಾನವರೇನು ಸ್ವಾಮಿ, ಗೀರ್ವಾಣರು, ದೇವತೆಗಳು, ಸುಮನಸರು, ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹಿತ ದುಷ್ಟರು ಬಂದು ದಾಳಿಯನ್ನ ಗೈದಂತಹ ಸಂದರ್ಭ ಬರುವುದು ಎಲ್ಲಿಗೆ? ನಿಮ್ಮ ಪದತಲಕ್ಕೆ ಅಲ್ಲವೇ? ಹೌದಪ್ಪ ಸ್ವಾಮಿ, ರಕ್ಷಿಸಬೇಕಾದದ್ದು ಕರ್ತವ್ಯ ಅಲ್ವ? ಮೂರು ಲೋಕಗಳನ್ನ ಕಾಯಬೇಕಾಗಿರುವಂತಹ ಸ್ಥಾನದಲ್ಲಿರುವಂತಹ ಆ ಇಂದ್ರ ಇಲ್ಲಿಯವರೆಗಾಗಿ ಬಂದಾಗ ಆ ಇಂದ್ರನನ್ನೇ ಆ ಸುಮನಸರನ್ನೇ ಕಾದವರು ನೀವಿದ್ದೀರಿ. ಅವರನ್ನು ಕಾಯಲಿಕ್ಕೆ ಯಾವ್ಯಾವ ವೇಷ ಎಲ್ಲ ಮಾಡಿದ್ದೇನೆ ಗೊತ್ತುಂಟು ಅಲ್ವಾ? ಹಲವು ವೇಷದಿಂದ ಹೋಗಿ, ಅಲ್ಲ ಹಲವು ರೂಪದಿಂದ ಹೋಗಿ ಹೆಣ್ಣು ವೇಷ ಎಲ್ಲ ಮಾಡಿದ್ದೆ ಅವರನ್ನು ಮತಿಸಿ ಬಂದಿದ್ದೀರಿ. ಸ್ವಾಮಿ ಒಂದು ಪ್ರಶ್ನೆ, ಹೆಣ್ಣು ವೇಷ ನನಗಿಂತಲೂ ಸುಂದರವಾಗಿತ್ತ? ಹೇಳಬಾರದು, ಬೇಡ ಬಿಡು ಇರ್ಲಂತೆ. ಸ್ವಾಮಿ ಅಂತಹ ಕಾರ್ಯವನ್ನ ಗೈದವರು ನೀವು, ಹೇಳಿದಿರಿ ಸಾಗರದಿಂದ ಹುಟ್ಟಿ ಬಂದವಳು ಎನ್ನುವ ಸಾಗರೋದ್ಭವೇ ನೀನು. ಹೌದು, ನನ್ನನ್ನ ಇರಿಸಿಕೊಳ್ಳುವುದು ಅಷ್ಟು ಸುಲಭವ ಹೇಳಿ? ನನ್ನ ಕುರಿತಾಗಿ ಅಷ್ಟೆಲ್ಲ ಹೊಗಳಿದಿರಿ, ತೆಗಳಿಕೆ ಮಾತು ಉಂಟು, ಲಕ್ಷ್ಮಿ ಚಂಚಲೆ ಎನ್ನುವ ಹಾಗೆ. ಸುಳ್ಳಲ್ಲ ಅದು, ಸತ್ಯವಾದಂತಹ ವಿಷಯ. ಹೌದು, ಚಂಚಲೆಯಾದಂತಹ ಈ ಲಕ್ಷ್ಮಿಯನ್ನು ಕೂಡ ಸ್ಥಿರವಾಗಿ ಇರಿಸಿಕೊಂಡವರು ನೀವು ನಿಮ್ಮ ವಕ್ಷಸ್ಥಳದಲ್ಲಿ. ಸ್ವಾಮಿ ಕೇವಲ ದೇಹದಲ್ಲಿ ಇರಿಸಿಕೊಂಡ ಕ್ಷಣದಲ್ಲಿ ಶ್ರೇಷ್ಠ ಎನ್ನುವ ಹಾಗೆ ಆಗುವುದಿಲ್ಲ, ಸರಿಯಾದಂತಹ ಪ್ರಪಂಚದಲ್ಲಿ ವಿಷ್ಣುವಿನ ಕಲ್ಪನೆಯೇ ಹಾಗೆ. ಹೇಗೆ? ಮಲಗುವುದು ಶೇಷದ ಮೇಲೆ, ಶೇಷ ಯಾವುದರ ಪ್ರತೀಕ? ವಿಷದ ಪ್ರತೀಕ. ಏರಿ ತಿರುಗಾಡುವುದು ಗರುಡನ ಮೇಲೆ, ಗರುಡ ಯಾವುದರ ಪ್ರತೀಕ? ಅಮೃತತ್ವದ ಪ್ರತೀಕ. ಹಾವಿಗೂ ಗರುಡಕ್ಕೂ ಆಗುವುದಿಲ್ಲ, ಅದೆರಡನ್ನೂ ನಿಯಂತ್ರಣದಲ್ಲಿಟ್ಟುಕೊಂಡವನೇ ವಿಷ್ಣು. ಸ್ವಾಮಿ ಆ ವಿಷ್ಣು ಎನ್ನುವಂತವ ಈ ಚಂಚಲೆಯಾದವಳನ್ನು ಸ್ಥಿರವಾಗಿ ಇರಿಸಿಕೊಂಡವ ಲಕ್ಷ್ಮಿ ಕಟಾಕ್ಷ ಆಗಬೇಕು ಎನ್ನುವ ಹಾಗೆ ಎಷ್ಟೆಲ್ಲ ಜನ ಭಜಿಸ್ತಾರೆ, ಪೂಜಿಸ್ತಾರೆ, ಅವರಿಗೆ ಒಲೆಯೋಡಲ್ಲ ನಾನು. ಮತ್ತು ಒಂದುಂಟು ಲೋಕದಲ್ಲಿ, ಏನು ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಲಕ್ಷ್ಮಿ ಕಟಾಕ್ಷ ಆಗ್ಬೇಕಂತೆ. ಹೌದು, ಹೆಚ್ಚಿಗೆ ತುಂಬಿ ತುಳುಕ್ತಾ ಅವನ ಬುದ್ಧಿ ಹಾಳಾಯ್ತು ಅಂತಲೇ. ಸ್ವಾಮಿ ಒಂದು ಅವನ ಬುದ್ಧಿ ಹಾಳಾಗ್ತದೆ, ಇಲ್ಲ ಅಂತಾದ್ರೆ ಅವನ ಹೊಟ್ಟೆಯಲ್ಲಿ ಹುಟ್ಟಿದವರು ಬೇಡದ ಮಾರ್ಗವನ್ನ ತುಳಿತಾರೆ. ಆ ಕಾರಣದಿಂದಾಗಿ ಸರಿಯಾಗಿ ಇರುವವಳು ನಾನಿದ್ದೇನೆ. ಸ್ವಾಮಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅರಸು ಎನಿಸಿದ ನಾನೇ ಧನ್ಯ ಎನ್ನುವ ಹಾಗೆ ಆಡ್ತಾ ಇದ್ದೇನೆ. ಈಗ ನಿಜವಾಗಿ ನೀ ಅಲ್ಲ, ನಾ ಧನ್ಯ ಇಷ್ಟು ಹೇಳಿದೆಯಲ್ಲ ಸ್ವಾಮಿ. ಅದಷ್ಟೇ ಅಲ್ಲ, ಅವತಾರ ಮಾಡಿದ್ದೇನೆ. ಆ ಅವತಾರದ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅನ್ನಬೇಕು? ಅವತಾರದ ಬಗ್ಗೆ ಏನಗಳು ಅಂತ ಭಾವಿಸಿದ್ರ ಸ್ವಾಮಿ? ಕುಂದ ಕುತ್ಮಗಮಲ
ಹರಿಯ ಕುಂದದೆತ್ತುತ ಮಂದರಾತ್ರಿಯ ಮಂದರಾತ್ರಿಯ ಕುಂದದೆತ್ತುತ ಮಂದರಾತ್ರಿಯ ಮಂದರಾತ್ರಿಯ ಕುಂದದೆತ್ತು ಪತಿಯೇ
ಹೇಳಿದ್ದೇ.